ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ವಾರಿ ವಾಚ್ಯನು ಹೇಳಿದ್ದೀರಲ್ಲ, ಇಲ್ಲಿ ನೀರಿನೊಳಗೆ ಭಗವಂತ ವಾರಿ ಅಂತ ಕರೆಸಿಕೊಂಡಿದ್ದು ಆರು ರಸವೆಂದೆನಿಸಿ ಭೂಮಿಗೆ ಸಂಬಂಧಪಟ್ಟಾಗ ನೀರಿಗೆ ಆರು ರೀತಿಯಾದ ರುಚಿ ಬರುತ್ತೆ. ಆ ರಸ ಯಾವ್ದು? ಮಧುರ, ಆಮ್ಲ, ಲವಣ, ತಿಕ್ತ, ಕಷಾಯ, ಕಟು. ಅಂದರೆ ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ತಿಕ್ತ ಅಂದ್ರೆ ಖಾರ, ಕಷಾಯ ಅಂದ್ರೆ ಒಗರು, ಕಟು ಅಂದ್ರೆ ಕಹಿ. ಇಷ್ಟು ಆರು ರೂಪಗಳಿಂದ ಭಗವಂತ ಆರು ರಸ ಅಂತ ಕರೆಸಿಕೊಂಡಿದ್ದಾನೆ. ಇಂಥ ಸ್ವಾಮಿ 36,000 ಸ್ತ್ರೀ ಪುರುಷ ನಾಡಿಯಲ್ಲಿ ತದ್ರೂಪಧಾರಕನು ತಾನಾಗಿ ಆಯಾ ರೂಪಗಳನ್ನು ಧಾರಣೆ ಮಾಡಿ ಸರ್ವ ಶರೀರಗಳಲ್ಲಿ ಅಹಶ್ಚ ರಾತ್ರಿ ವಿಹಾರ ಮಳ್ಪನು ಬೃಹತಿ ಎಂಬ ಸುನಾಮ ದಿಂಕರಸಿ. ಇದರ ವಿವರೆಲ್ಲ ಹಿಂದೆ ನೋಟ್ಸ್ ಅಲ್ಲೇ ಕೊಟ್ಟಿದ್ದೇನೆ, ಹಿಂದಿನ ನೋಟ್ಸ್ ಅಲ್ಲೇ ವಿಸ್ತಾರವಾಗಿ ಕೊಟ್ಟಿದ್ದೇನೆ, ಬರ್ಕೊಂಬಿಡಿ, ಅರ್ಥ ಬರ್ಕೊಂಬಿಡಿ. ವಾರಿ ವಾಚ್ಯನು, ವಾರಿ ಎಂಬ ಶಬ್ದದಿಂದ ಕರೆಯಲ್ಪಡುವಂಥ ಭಗವಂತ ವಾರಿಯೊಳಗೆ ನೀರಿನೊಳಗೆ ಇದ್ದು ಇದ್ದು ಅಂದ್ರೆ ಅದಕ್ಕೆ ನೀರಿಗೆ ಅಸ್ತಿತ್ವ ಕೊಡತಕ್ಕವನಾಗಿ ಇದ್ದು ಆರು ರಸವು ಆರು ರೀತಿಯಾದ ರಸದ ಹೆಸರಿನಿಂದ ರಸರೂಪನಾಗಿ ಎಂದೆನಿಸಿ ಪೋಷಕನಾಗಿ ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯಲ್ಲಿ ಸ್ತ್ರೀ ದೇವತೆಗಳು ಪುರುಷ ದೇವತೆಗಳು ಸ್ತ್ರೀದೇವತೆಗಳು ಪುರುಷ ದೇವತೆಗಳು ಸನ್ನಿಹಿತರಾದ ನಾಡಿಯಲ್ಲಿ ನಾಡಿಗಳಲ್ಲಿ ತದ್ರೂಪ ಆಯಾ ನಾಡಿಗಳ ರೂಪದಲ್ಲಿ ನಾಡಿಗಳ ರೂಪ
ತಾನೇ ಇದ್ದು ಧಾರಕನು ಅದರದರ ಸ್ಥಾನದಲ್ಲಿ ನಿಲ್ಲಿಸುವವನಾಗಿ ನಿಲ್ಲಿಸುವವನಾಗಿ ತಾನಾಗಿ ಅಂದರೆ ಸ್ವತಂತ್ರನಾಗಿ ಅಥವಾ ತನ್ನಿಚ್ಛೆಯಿಂದಲೇನೆ ಸರ್ವ ಶರೀರಗಳಲ್ಲಿ ಎಲ್ಲಾ ಜೀವರಾಶಿಯ ಶರೀರಗಳಲ್ಲಿ ಅಹಶ್ಚ ರಾತ್ರಿ ಹಗಲು ರಾತ್ರಿ ವಿಹಾರ ಮಾಡ್ಪನು ಯಾವ ಯಾವ ನಾಡಿದ್ವಾರ ಯಾವ ಯಾವ ರಸ ಯಾವ ಯಾವ ದೇಹ ಭಾಗ ಇಂದ್ರಿಯಾದಿಗಳಿಗೆ ತಲುಪಿಸಬೇಕೋ ಆ ರೀತಿಯಲ್ಲಿ ವಿಹಾರ ಮಾಡ್ಪನು. ಬೃಹತಿ ಎಂಬ ನಿರತಿಶಯವಾದ ಎಂದರೆ ಸೀಮೆ ಇಲ್ಲದ ಮಹತ್ವ ಹೊಂದಿದ್ದರಿಂದ ದೇವರಿಗೆ ಬೃಹತಿ ಎಂದು ಹೆಸರು. ಸುನಾಮದಿಂ ಶೋಭನಕರವಾದ ನೆನೆದವರಿಗೆ ಸರ್ವಾರ್ಥಗಳನ್ನು ಕೊಡುವ ಹೆಸರಿನಿಂದ ಕರೆಸಿ ವೇದದಲ್ಲಿ ಹೇಳಲ್ಪಟ್ಟಿದ್ದಾನೆ.
ಇನ್ನು ಮುಂದೆ ಆರು ರಸ ಅದೇಲ್ವಾ ಸತ್ವಾದಿ ಭೇದದಿ ಆರು ಮೂರಾಗಿಹವು ಸಾರಾಸಾರ ನೀತಾನೀತ ಖಂಡಾಖಂಡ ಚಿತ್ ಪ್ರಚುರ ಈರಧಿಕ ಎಪ್ಪತ್ತು ಸಾವಿರ ಮಾರಮಣನ ರಸಾಖ್ಯ ರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಹುಂಜಿಪುದು ಅಲ್ಲಿ ಹೇಳ್ತಾ ಇದ್ದಾರೆ ಭೋಜನ ಮಾಡುವ ಕಾಲಕ್ಕೆ ಸುಮ್ಮನೆ ಊಟ ಮಾಡಿದ್ರೆ ಉಪಯೋಗವಿಲ್ಲ ತಿಳಿದು ಊಟ ಮಾಡಬೇಕಂತೆ ಏನು ತಿಳಿದು ಊಟ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡು ಊಟ ಮಾಡಿ ಅಂದ್ರು ದೇವರ ರೂಪಗಳು ಎಷ್ಟೆಷ್ಟಿವೆ ಅದನ್ನು ನೀವು ಚೆನ್ನಾಗಿ ತಿಳಿದು ಊಟ ಮಾಡಬೇಕು ಅಂದ್ರು ಆ ರಸಗಳೆಷ್ಟು ಆರು ರಸಗಳು ಸತ್ವಾದಿ ಭೇದದಿ ಸತ್ವ ಮೊದಲಾದ ಭೇದದಿಂದ ಸತ್ವ ರಜಸ್ಸು ತಮಸ್ಸು ಅಂತ ಆ ಮೂರು ರೀತಿಯಿಂದ ಆರು ಮೂರಾಗಿಹವು ಒಂದು ಆರು ಮೂರು ಅಂದ್ರೆ ಎಷ್ಟು ಹದಿನೆಂಟಾಗಿಹವು ಹದಿನೆಂಟು ಅಂದ್ರೆ ಒಂದೊಂದಕ್ಕೂ ಮೂರು ಮೂರು ಪ್ರಕಾರ ಆರು ಮೂರು ಹದಿನೆಂಟು ಅದನ್ನು ಹೇಳ್ತಾ ಇದ್ದಾನೆ ಆರು ಮೂರಾಗಿಹವು ಇದರಲ್ಲಿ ಹೇಳ್ತಾ ಇದ್ದಾರೆ ಸಾರ ಅಸಾರ ನೀತ ಅನೀತ ಖಂಡ ಅಖಂಡ ಚಿತ್ತು ಪ್ರಚುರ ಅಂತ ಇಷ್ಟು ರೂಪದಿಂದ ಭಗವಂತ ಇದ್ದಾನೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇದರಲ್ಲಿ ಆಹಾರಗಳೇನಿವೆ ಆಹಾರಗಳಲ್ಲೂ ಕೂಡ ಮೂರು ರೀತಿಯಾದ ಆಹಾರ ಸಾತ್ವಿಕ ಆಹಾರ ರಾಜಸಾಹಾರ ತಾಮಸಾಹಾರ ಅಂತ ಮೂರು ರೀತಿಯಾದ ಆಹಾರ ಈ ಮೂರು ರೀತಿಯ ಆಹಾರ ಅವರವರಿಗೆ ಭಗವಂತ ಕೊಡಿಸ್ತಾ ಇದ್ದಾನೆ ಇದರಲ್ಲಿ ಸಾರ ಅಂದ್ರೆ ಯಾರಿಗೆ ಕೊಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸತ್ವಗುಣದಿಂದ ಭೋಗ ಸಾರ ಅಂದ್ರೆ ಇದು ಯಾವ ರಸ ಯಾರಿಗೆ ಕೊಡುತ್ತಾರೆ ಅಂದ್ರೆ ಮುಕ್ತಿ ಯೋಗ್ಯ ಜೀವರಿಗೆ ಕೊಡತಕ್ಕಂಥದ್ದು ಸಾರ ಅಂತ ಹೇಳ್ತಾರೆ ಶುದ್ಧ ಸತ್ವಾತ್ಮಕವಾದ ಪದಾರ್ಥಗಳು ಅದರಿಂದಲೇ ಅವರಿಗೆ ಭೋಗ ಯಾರಿಗೆ ಮುಕ್ತರಿಗೆ ಅಸಾರ ಅಂತ ಹೇಳಿದರೆ ಅಥವಾ ಸಾರ ಎಂಬುದರಿಂದ ಮುಕ್ತಿಯೋಗ್ಯರಿಗೆ ಮತ್ತೊಂದರಲ್ಲಿ ಭಾಗ ಸಂಸಾರದಲ್ಲಿರುವ ಮುಕ್ತಿಯೋಗ್ಯರಿಗೆ ಹೀಗೆ ಬರ್ತಾ ಇದೆ ಅಸಾರ ಅಂದರೆ ತಮೋ ಗುಣದವರಿಗೆ ಭೋಗ ಏನು ಬರುತ್ತೆ ಅದು ಅಸಾರ ಅಂತ ಹೇಳ್ತಾ ಇದ್ದಾರೆ ಇನ್ನ ಅವು ದೈತ್ಯರಿಗೆಲ್ಲ ಇನ್ನ ನೀತ ಅಂತ ಹೇಳಿದ್ರು ನೀತ ಎಂಬ ರಸ ಅದ್ಯಾರಿಗೆ ಅಂದರೆ ರಜೋಗುಣದ ಭೋಗ ಅಂದರೆ ನಿತ್ಯ ಸಂಸಾರಿಗಳಿಗೆ ಮಿಶ್ರ ಸುಖ ದುಃಖ ಇರತಕ್ಕಂಥವರಿಗೆ ಇನ್ನ ಪ್ರಚುರ ಪ್ರಚುರ ಅಂದರೆ ಒಂದು ಗುಣದೊಳಗೆ ಒಂದು ಗುಣ ಅಭಿವೃದ್ಧಿ ಆಗುವುದೇ ಅದನ್ನ ಪ್ರಚುರ ಅಂತ ಕರೀತಾರೆ ಇನ್ನ ಖಂಡ ಅಂದ್ರೆ ಗುಣ ವೈಷಮ್ಯ ಅಂದ್ರು ಏನದು ಅಂದ್ರೆ ಸೃಷ್ಟಿಕಾಲದಲ್ಲಿ ಮೂಲದಿಂದ ಹೊರಟು ಬರುವಂತದ್ದು ಖಂಡ ಅಂತ ಹೇಳ್ತಾ ಇದ್ದಾರೆ ಇನ್ನ ಅಖಂಡ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸೇರೋದು ಏನಿದೆಲ್ಲ ಅಂದ್ರೆ ರಸಗಳಲ್ಲಿ ವಿಭಾಗ ಅದರಲ್ಲಿ ಮೂಲಭೂತವಾದ ರೂಪ ಒಂದು ಅದರಿಂದ ಹೊರಡತಕ್ಕಂಥದ್ದು ಖಂಡ 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 ಅಖಂಡ ಅಂದು ನೀತ ಅನೀತ ಅಂದ್ರೆ ನೀತ ಅಂದ್ರೆ ಹೊರಗೆ ತಂದದ್ದು ಇನ್ನೊಂದು ಉಳದದ್ದು ಅಂತ ಆ ರೀತಿಯಲ್ಲಿ ಭಗವದ್ ರೂಪಗಳು ರಸಗಳಲ್ಲಿ ಆರು ರೀತಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ ಯಾವ್ದ್ಯಾವುದು ಸಾರ ಅಸಾರ ನೀತ ಅನೀತ ಖಂಡ ಅಖಂಡ ಚಿತ್ ಪ್ರಚುರ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಚಿತ್ ಪ್ರಚುರ ಅಂಬೋದು ಇನ್ನೊಂದು ಉಳಿಯಿತಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಭಗವದ್ ರೂಪ ಈ ಚಿತ್ ಪ್ರಚುರ ಅಂದ್ರೆ ಜ್ಞಾನವೇ ಪ್ರಚುರವಾಗಿರತಕ್ಕಂಥ ಭಗವದ್ ರೂಪ ಅದೇನು ಮಾಡುತ್ತೆ ಅಂದ್ರೆ ಪ್ರತಿ ಪ್ರತಿ ರಸಗಳಲ್ಲಿ ವ್ಯಾಪ್ತವಾಗಿ ಆ ರಸವನ್ನ ಅಭಿವ್ಯಕ್ತಿ ಮಾಡುವ ರೂಪಕ್ಕೆ ಚಿತ್ ಪ್ರಚುರ ಅಂತ ಕರೀತಾರೆ ಚಿತ್ ಪ್ರಚುರ ಅಂತ ಈ ರೀತಿಯಾಗಿ ಆರು ರಸ ನಿಯಾಮಕ ಭಗವದ್ ರೂಪಗಳು
ಅದಕ್ಕೆ ಆರು ರಸದೊಳಗೆ ಆರು ರಸದ ಹೆಸರಿಂದಿದ್ದಾನೆ ಭಗವಂತ ಅಂದ್ರೆ ಆ ರಸಗಳ ಹೆಸರು ರಸದೊಳಗಿರತಕ್ಕಂಥ ಭಗವದ್ ರೂಪಗಳ ಹೆಸರು ಕೊಡತಾ ಇದ್ದಾರೆ. ಅದರಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ ಈರಧಿಕ 70,000 ಅಂದ್ರು, ಅಂದ್ರೆ 72,000 ರಮಾಪತಿಯ ರಸಾಕ್ಷ ರೂಪಗಳು ನಿಂತಿವೆ ನೋಡಿ. ಶರೀರದಲ್ಲಿ 72,000 ಭಗವದ್ ರೂಪಗಳು, ಉಣ್ಣುವ ರಸದಲ್ಲಿ 72,000 ರಸರೂಪಗಳು ನಿಂತಿವೆ. ಆ 72,000 ರಸರೂಪಗಳನ್ನು ಕೂಡ ತಿಳಿದು, ಅಂದರೆ ನನ್ನೊಳಗೆ 72,000 ನಾಡಿಗಳು, ಅಲ್ಲಿ ಭಗವದ್ ರೂಪಗಳು 72,000 ಅಂತ ತಿಳಿದು, ಇನ್ನ ಊಟಕ್ಕೂ ಏನು ರಸ ಇದೆ, ಆ ರಸದಲ್ಲಿ ಕೂಡ 72,000 ರೂಪದಿಂದ ಭಗವಂತ ನಿಂತಿದ್ದಾನೆ ಆ ರಸಗಳಲ್ಲಿ ಅಂತ ತಿಳ್ಕೊಂಡು, ಯಾರಾದರೂ ಊಟವಾಡ್ತಾರೋ ಅವರಿಗೆ ಭಗವಂತನ ವಿಶೇಷವಾಗಿರತಕ್ಕಂಥ ಪರಮಾನುಗ್ರಹ ಆಗುತ್ತೆ, ತಿಳಿದು ಭುಂಜಿಸಿ ಎಂದ್ರು. ಈರಧಿಕ 70,000 ರಮಾಪತಿಯ ರಸಗಳನ್ನ ಹೇಳ ನಾಡಿಗಳಲ್ಲಿ ಬಹಿರಂಗ ಭೋಜನ ಮಾಡತಕ್ಕಂಥ ಸ್ಥೂಲ ಪದಾರ್ಥ ಏನ್ ಮಾಡ್ಬೇಕು, ಊಟ ಮಾಡತಾರೆ ಹಾಗಾದರೆ, ಅಂದರೆ ಪದಾರ್ಥದೊಳಗಿರುವ 72,000 ರಸರೂಪಗಳಿಗೂ ನಮ್ಮ ಒಳಗಿರತಕ್ಕಂಥ 72,000 ರೂಪಗಳಿಗೂ ಐಕ್ಯ ಚಿಂತನೆ ಮಾಡುವುದೇ ಊಟ, ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳುತ್ತಾರೆ, ಸೃಷ್ಟಿ ಪ್ರಾರಂಭದಲ್ಲಿ ಸರ್ವ ರಸಗಳು ಸೃಷ್ಟ ನಿನ್ನಿಂದಲೂ ನಿರ್ಮಾಣವ ಮಾಡಿದನೆಂದು ಅಷ್ಟರೊಳಗೆ ತಾತ್ವಿಕ ದೇವತೆಗಳ ಇಟ್ಟು ಇಪ್ಪನೆಂದು ಅಲ್ಲಿ ನೀನೇ ವಾಸ, ಎಷ್ಟು ಶುಭ ರಸ ಪದಾರ್ಥದಲ್ಲಿ, ಎಷ್ಟೆಷ್ಟು ರಸಗಳಿವಪ್ಪ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಭಗವಂತ ನಿತ್ಯ ತೃಪ್ತನಾಗಿ ನಿಂತಿದ್ದಾನೆ ಎಂಬುದನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಭಗವದ್ ರೂಪಗಳು ಎಷ್ಟೆಷ್ಟು ಬಂತು, 72,000 ನಾಡಿಗಳಲ್ಲಿ ಇರುವಂತಹ ರೂಪಗಳೇ ಪದಾರ್ಥದಲ್ಲೂ ಕೂಡ 72,000 ರೂಪಗಳಿಂದಿವೆ. ಆ 72,000 ರೂಪಗಳಿಂದ ಹೊರಟು ಬಂದು ಪದಾರ್ಥದಲ್ಲಿರುವ ರೂಪಗಳೇ ನಮ್ಮ ಶರೀರದಲ್ಲಿರತಕ್ಕಂಥ 72,000 ರೂಪಗಳಿಂದ ಐಕ್ಯ ಆಗಿ 72,000 ನಾಡಿಗಳಿಗೂ ಪುಷ್ಟಿಯನ್ನು ಕೊಡತಾ ಆ ರಸದಲ್ಲೂ ಕೂಡ ಆರಾರು ರೂಪದಿಂದ, ಯಾವುದು ನೀತ ನೀತ ಖಂಡ ಚಿತ್ರಚುರ ಮೊದಲಾದ ಈ ರೂಪಗಳಿಂದ ಭಗವಂತ ಎಲ್ಲರಿಗೂ ಕೂಡ ಸಂತೋಷವನ್ನ ಕೊಡತಾ ಇದ್ದಾರೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ ಪ್ರಚುರ ಅಂದ್ರೆ ಭಗವದ್ ರೂಪದ ವಿಶೇಷ ಏನದು ಅಂದ್ರೆ ಜ್ಞಾನ ಪ್ರಧಾನ ಭಗವಂತ, ಅವನು ಜ್ಞಾನಮೂರ್ತಿ ಆದ್ದರಿಂದ ಆತನ ಚಿತ್ ಪ್ರಚುರ ಅಂತ. ಅಂದರೆ ಈ ಒಂದು ರಸದಲ್ಲಿ ಭಗವಂತ ಈ ರೂಪದಲ್ಲಿ ಇದ್ದುಕೊಂಡು ಯಾರಿಗಾದರೆ ಉಂಡ ಊಟದಿಂದ ಜ್ಞಾನ ಪ್ರಧಾನವಾಗಿ ಬೆಳೆಯಬೇಕೋ ಅವರಿಗೆ ಜ್ಞಾನವನ್ನ ಬೆಳೆಸಿಕೊಡತಾನೆ, ಚಿಂತನೆ ಮಾಡಿದವರಿಗೆ ಮಾತ್ರ, ಇಲ್ಲದಿದ್ರೆ ಇಲ್ಲ. ಆ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದಾರೆ, ಬರ್ಕೊಳ್ತೀರಾ ಅರ್ಥ? ಮಧುರ ಅನ್ನೋದು ಒಂದು ರಸ, ಆ ರಸದಲ್ಲಿ ಸತ್ವ ರಜಸ್ತಮ ಮೂರು ವಿಧ ಮೂರು ಭೇದ ಆಯ್ತು ಅಂದ್ರೆ ಅದು ಯಾವ ತರ ನೈವೇದ್ಯ ಮಾಡಿದ್ರಲ್ಲಿ ಸತ್ವ ಇರುತ್ತೆ, ಆ ತರ ಯಾವ ತರ ಕೊಡ್ಬೇಕು? ಆರು ರಸಗಳು ನೈವೇದ್ಯ ಮಾಡೋದರಲ್ಲಿ ಮಾಡಿದ್ದರಲ್ಲಿ ಎಲ್ಲದರಲ್ಲೂ ಆರು ರಸಗಟ್ಟೆ, ಆರು ರಸಗಳಲ್ಲಿ ಮೂರು ಮೂರು ರೀತಿ ಪ್ರಭೇದಗಳು. ಸತ್ವಗುಣದಿಂದ ಕೂಡಿದ ರಸ ಸಿಹಿ, ರಜೋಗುಣದಿಂದ ಕೂಡಿದ ರಸ, ತಮೋ ಗುಣದಿಂದ ಕೂಡಿದ ರಸ ಸಿಹಿ ಎಲ್ಲ ಇರುತ್ತೆ ಅದರಲ್ಲಿ. ಬೇರೆ ಬೇರೆ ಪದಾರ್ಥದಲ್ಲಿ ಇರುತ್ತೆ, ಒಂದರಲ್ಲೂ ಇರುತ್ತೆ, ಅದೆಲ್ಲ ರಹಸ್ಯಗಳು. ನಾವು ಹೆಚ್ಚು ಆಳಕ್ಕೆ ಹೋಗಬಾರದು, ಯಾಕಂದ್ರೆ ಈಗ ಗೋಪ್ಯ ರಹಸ್ಯಗಳೆಲ್ಲ ಕೂಡ ಹೆಚ್ಚಿಗೆ ನಾವು ಇನ್ನ ಹುಡುಕ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಅವೆಲ್ಲ ಆಚಾರವನ್ನು ನಾವು ಹೇಳ್ತಾ ದೇವತೆಗಳಿಗೆ ಕಾಣುವಂತಹ ರಹಸ್ಯಗಳಿವು. ನಿಮಗೆಷ್ಟು ಎಷ್ಟು ಎಟಕ ಬೇಕು ಅಂತ ಕೊಟ್ಟಿದ್ದೆವೋ ಅಷ್ಟೇ ಚಿಂತನೆ ಮಾಡಿ ಮುಂದಕ್ಕೆ ಅದು ಹೊಳಿತಾ ಹೋಗುತ್ತೆ ನಿಮಗೆ ಯೋಗ್ಯತೆ ಇದ್ರೆ ಅಲ್ವಾ. ಸಂಶಯ ಬರೋದೇನು ಸತ್ಯ, ಆದರೆ ಉತ್ತರ ಇಷ್ಟೇ. ನಿಮಗಿಷ್ಟು ಹೇಳಿದ್ದಾರೆ, ಬಹಳ ಕಡೆ ಹೇಳ್ತಾ ಬರ್ತಾರೆ ವ್ಯಾಖ್ಯಾನಕಾರರು, ಇದೆಲ್ಲ ಗೋಪ್ಯ ರಹಸ್ಯಗಳು. ರಹಸ್ಯಗಳು ಅಂದ್ರೆ ನಮಗೆಟಕದ್ದು, ನಮಗೆಟಕದ್ದು. ಇನ್ನಾ ಒಳಗೆ ಆಳವಾಗಿ ನಾವು ಅದನ್ನ ಸೀಳತಾ ಹೋದರೆ ನಮಗೆ ಕಣ್ಣಿಗೆ ಕಾಣದ್ದು ಬುದ್ಧಿಗೂ ಎಟಕದ್ದು ಇರುತ್ತೆ ಇದೆಲ್ಲ. ಅದು ಅಲ್ಲಿ ಇದು ಕೂಡ ಹೇಳಬಾರದು ನಮಗೆ, ಆದ್ರೆ ಸ್ವಲ್ಪ ಹೇಳ್ತಾ ಇದ್ದಾರೆ ಏನಂತ, ಚೂರ ಆದ್ರೂ ಗೊತ್ತಾಗ್ಲಿ ಭಗವಂತನ ಶಕ್ತಿಯ ಪರಿಚಯ ಎಂಬುದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ.
ಅದರಿಂದ ಬರಕೊಳ್ಳಿ. ಆರು ರಸ ಹಿಂದೆ ಹೇಳಿದಂತೆ ಸಿಹಿ ಮೊದಲಾದ ಆರು ರಸಗಳು ಸತ್ವಾದಿ ಭೇದದಿ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಪ್ರಭೇದದಿಂದ ಆರು ಮೂರು ಆಗಿಹವು ಹದಿನೆಂಟು ರೀತಿಯಲ್ಲಿ ಇವೆ. ಇದರೊಳಗೆ ಹದಿನೆಂಟು ರೀತಿಯಲ್ಲಿ ಇವೆ. ಇವುಗಳೊಳಗೆ ಭಗವಂತನ ಸಾರ ಮುಕ್ತಿ ಯೋಗ್ಯರಿಗೆ ಯೋಗ್ಯವಾದದ್ದು, ಅಸಾರ ತಮೋಗುಣದವರಾದವರಿಗೆ ಯೋಗ್ಯವಾದದ್ದು, ನೀತ ರಜೋಗುಣದವರಿಗೆ ಯೋಗ್ಯವಾದದ್ದು, ನೀತದಲ್ಲಿ ಇನ್ನೊಂದು ಅಥವಾ ಮೂಲ ಭಾಗದಿಂದ ಬಂದದ್ದು ಎಂದು ಅರ್ಥ. ಭಗವದ್ ರೂಪ ಏನಿರುತ್ತಲ್ಲ ರಸರೂಪ, ಅದರಿಂದ ಚೂರು ಭಾಗ ತೆಗೆದುಕೊಡುತ್ತಾನೆ. ಯಾರಿಗೆ? ಯಾರ್ಯಾರು ಯೋಗ್ಯರಿಗೋ ಅವರಿಗೆ ಆ ರೂಪ ಪ್ರಕಟ ಮಾಡುತ್ತಾನೆ. ಅದು ಹೋದ ಮೇಲೆ ಅದರಿಂದ ಬಂದದ್ದು ನೀತ, ಪದಾರ್ಥದಲ್ಲಿರುವ ರಸರೂಪ ಅದರಿಂದ ಚೂರು ಹೊರಗೆ ಬಂದು ರಸವನ್ನು ಉಣಿಸಿರುತ್ತೆ. ಇನ್ನ ಉಳಿದಿರುತ್ತೆ ಅಲ್ಲಿ, ಅದನ್ನ ಅದು ಹೊರಗೆ ಬಂದದ್ದು ನೀತ, ಮೂಲ ಉಳಿದದ್ದು ಅನೀತ. ಅನೀತ ಇದು ನಾಳೆನೂ ಮತ್ತು ಹೇಳ್ತೇನೆ, ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತೇನೆ, ಪದಗಳ ಅರ್ಥ ಆಗ್ಬೇಕಷ್ಟೆ. ಅನೀತ ಮೂಲದಲ್ಲಿ ಉಳಿದದ್ದು, ಖಂಡ ಖಂಡ ರೂಪದಿಂದ ಬಂದದ್ದು ಅಖಂಡ ಖಂಡರೂಪಗಳನ್ನೊಳಗೊಂಡ ಪೂರ್ಣರೂಪ, ಖಂಡರೂಪಗಳನ್ನು ಒಳಗೊಂಡ ಪೂರ್ಣರೂಪ
ಚಿತ್ ಪ್ರಚುರ. ಜ್ಞಾನ ಪ್ರಚುರ, ಈ ರೂಪ ಪ್ರತಿ ಪ್ರತಿ ರಸಗಳಲ್ಲಿ ವ್ಯಾಪ್ತವಾಗಿ ಆಯಾ ರಸವನ್ನು ಅಭಿವ್ಯಕ್ತಿ ಮಾಡುವ ರೂಪ. ಹೀಗೆ ಆರು ರಸ ನಿಯಾಮಕ ರೂಪಗಳು. ಈ ರೀತಿಯಾಗಿ ಈರಧಿಕ ಎರಡು ಹೆಚ್ಚಾದ ಎಪ್ಪತ್ತು ಸಾವಿರ ಗೊತ್ತು, ಎಪ್ಪತ್ತು ಸಾವಿರ ಅಂತ ಮಾರಮಣನ ರಮಾಪತಿಯ ರಸಾಖ್ಯರೂಪ, ರಸವೆಂದು ಕರೆಸಿಕೊಂಡ ರೂಪವನ್ನು ಶರೀರದೊಳು ನಮ್ಮ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ ತಿನ್ನಲಿಕ್ಕೆ ಯೋಗ್ಯವಾದ ವೈಶ್ವದೇವಾದಿಗಳಿಂದ ಸಂಸ್ಕೃತವಾದ ಪದಾರ್ಥಗಳಲ್ಲಿ ತಿಳಿದು ಚೆನ್ನಾಗಿ ತಿಳಿದು ಅಂದರೆ ಗುರುಗಳಿಂದ ಉಪದೇಶ ಪಡೆದು ಭುಂಜಿಪುದು ಭಗವಂತನೇ ಭೋಜನ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಅನುಸಂಧಾನಪೂರ್ವಕವಾಗಿ ಸ್ವೀಕರಿಸಬೇಕು. ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ
ಇರುವ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳನ್ನ ಅನುದಿನ ಚಿಂತನೆ ಮಾಡುವವರಿಗೆ ಒಂದೊಂದು ದಿವಸಕ್ಕೂ ನೂರು ವರ್ಷ ಅಂದ್ರೆ ಒಂದೊಂದು ದಿವಸ ಚಿಂತನೆ ಮಾಡ್ತಾ ಬಂದ್ರೆ ಎಷ್ಟೆಷ್ಟು ಫಲ ಅಂದ್ರೆ ನೂರು ವರ್ಷ ಹರಿಧ್ಯಾನ ಮಾಡಿದ ಫಲ ಬರುತ್ತೆ. ಹಾಗೆಯೇ ಅಂಥ ರೂಪಗಳಿಂದಲೇನೆ ನಾವು ಉಣ್ಣುವ ಪದಾರ್ಥಗಳಲ್ಲೂ ಭಗವಂತ ಇದೇ ರೂಪಗಳಿಂದ ನಿಂತಿದ್ದಾನೆಂದು ತಿಳಿದು ಆ ರೂಪಗಳನ್ನು ಶರೀರದೊಳಗಿರುವ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಐಕ್ಯ ಚಿಂತನೆ ಮಾಡಿದವರಿಗೆ ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳ ಪೂಜಾ ಮಾಡಿದ ಫಲ ಬರುತ್ತೆ. ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳನ್ನು ಮುಂದಿನ ಪದ್ಯ ಹೇಳಿ ನಿಲ್ಲಿಸೋಣ. ಕ್ಷೀರಗತ ರಸರೂಪಗಳು ಮುನ್ನೂರ ಮೇಲೈವತ್ತು ನಾಲ್ಕು ಚಾರು ಘೃತಗತ ರೂಪಗಳು ಇಪ್ಪತ್ತರೊಂಬತ್ತು ಸಾರಗುಡದೊಳಗೈದು ಸಾವಿರ ನೂರ ಒಂದು ಸ್ವರೂಪ ದ್ವಿಸಹಸ್ರಾರೆರಡು ಶತಪಂಚವಿಂಶತಿ ರೂಪ ಫಲಗಳಲ್ಲಿ. ನಾಳೆ ನೋಡೋಣ ಶ್ರೀಕೃಷ್ಣ.